ನೋಡು ಸಖಿ ನೋಡ್ತಿರೋ ಎಲ್ಲ ಅಕ್ಕಂದ್ರಿಗೂ ಅಣ್ಣಂದ್ರಿಗೂ ನಮಸ್ಕಾರ. ಈ ತಿಂಗಳು ನೋಡು ಸಖಿ ಏನ್ ತಂದವಳೆ ಅಂತ ಕಾಯ್ಕೊಂಡಿದ್ದೀರಾ? ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಬರಡು ನೆಲದಲ್ಲಿ ಬೆಳಿಬಹುದಾದ ಧಾನ್ಯ ಸಿರಿಧಾನ್ಯದ ಬಗ್ಗೆ ಮಾಹಿತಿ ತಂದಿವ್ನಿ. ಸಿರಿಧಾನ್ಯ ಅಂದ್ರೆ ಏನು ಅಂತ ಕೇಳ್ದರ್ಯಾ? ನೋಡಕ್ಕೆ ಚಿಕ್ಕದಾಗಿರೋ ಧಾನ್ಯನೇ ಸಿರಿಧಾನ್ಯ. ಮೊದಲಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಉತ್ತೇಜಕರು ಸಿರಿಧಾನ್ಯ ಅಂದ್ರೆ ಏನು, ಅದು ಬೇಸಾಯ ಮಾಡೋದ್ ಹೆಂಗೆ, ಮತ್ತೆ ಅದ ಉಪಯೋಗ ಏನು ಅಂತ ಮಾತಾಡಕ್ ಬಂದವ್ರೆ, ಬನ್ನಿ ನೋಡ್ಕೋಬರವ. ಹೆಸರು ಚಿನ್ನಸ್ವಾಮಿ ಅಂತ, ನಾವು ಚೌಡಳ್ಳಿ ಗ್ರಾಮದವರು. ಈ ವರ್ಷ ಉತ್ತೇಜಕರಾಗಿ ನಮ್ಮನ್ನ ಕೆಲಸ ತಗೊಂಡಿದ್ದಾರೆ. ಸಿರಿಧಾನ್ಯಗಳು ಅಂತಂದ್ರೆ ಮೇಡಮ್ ಅವರೇ, ದ್ವಿದಳವಲ್ಲದ ಧಾನ್ಯ ಅಂದ್ರೆ ಎರಡು ಹೋಳಾಗಬಾರ್ದು ಬೆಳೆಗಳು. ಈಗ ನೋಡಿ, ಬೇಳೆಕಾಳಿದೆ, ತೊಗರಿ ಬೇಳೆ, ತೊಗರಿ ಕಾಳಿದೆ, ಹೊಡೆದ್ರೆ ಎರಡಾಗುತ್ತೆ, ಎರಡು ಬೇಳಾಗುತ್ತೆ. ಕಡಲೆ ಬೀಜ ಇದೆ, ಎರಡು ಬೇಳಾಗುತ್ತೆ. ಆದರೆ ಇವು ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳು ಎರಡು ಬೆಳೆ ಆಗಲ್ಲ. ಇದು ಹೊಡೆದ್ರೆ ಅಸಿಟಿ ಆಗುತ್ತೆ, ಪುಡಿನೇ ಆಗುತ್ತೆ, ಎರಡು ಬೆಳೆ ಆಗಲ್ಲ. ನವಣೆ ಇದೆ, ಆರ್ಕ ಇದೆ, ಬರಗು ಇದೆ, ಮತ್ತು ಸಾಮೆ ಇದೆ, ಕೊಂಬಿದೆ, ಜೋಳ, ರಾಗಿ, ಊದಲು ಇತ್ಯಾದಿ ಬೆಳೆಗಳೆಲ್ಲ ಸಿರಿಧಾನ್ಯಗಳಿಗೆ ಬರ್ತದೆ. ಸಿರಿಧಾನ್ಯಗಳು ಅಂತಂದರೆ ಮನುಷ್ಯನಿಗೆ ಅತಿ ಉಪಯುಕ್ತವಾದ ಬೆಳೆಗಳು. ಕಡಿಮೆ ಖರ್ಚಿನಲ್ಲಿ ಇಳುವರಿನ ಪಡಿಬೋದು. ಯಾವುದೇ ಖರ್ಚಿಲ್ಲದೇ, ಯಾವುದೇ ಹಣದುಬ್ಬರ ವ್ಯಯ ಮಾಡದೇ ಬೆಳಿಬೇಕು ಅಂತಂದರೆ ಸಿರಿಧಾನ್ಯಗಳಲ್ಲಿ ಬೆಸ್ಟ್. ಇವನ್ನ ಹೆಚ್ಚಾಗಿ ಬೆಳಿಬೇಕು ರೈತರು. ಇವಾಗಲೂ ಕೂಡ ನಮ್ಮ ಘನ ಸರ್ಕಾರ ಏನು ಮಾಡಿದೆ, ಈ ಸಿರಿಧಾನ್ಯಗಳನ್ನು ಬೆಳೀರಿ, ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಸಮ್ಮೇಳನ ಕೂಡ ಏರ್ಪಡಿಸಿದರು. ಅಲ್ಲಿಗೆ ಕೂಡ ಒಂದು 50-60 ಜನಗಳನ್ನ ನಮ್ಮ ಕೋಟೆ ತಾಲೂಕಿಂದ ಬಸ್ ವ್ಯವಸ್ಥೆ ಮಾಡಿ ಕರ್ಕೊಂಡೋಯ್ತು. ಇದ್ರ ಪ್ರಾಮುಖ್ಯತೆ, ಮನುಷ್ಯನಿಗೆ ಯಾವುದೇ ಹಣ ವ್ಯಯ ಇದ್ದಾನೆ. ಏನು ಈಗ ಪ್ರಾಮುಖ್ಯತೆ ಬಗ್ಗೆ ಮಾತಾಡಬೇಕು ಅಂತಂದರೆ, ಅದಕ್ಕಾಗಿ ಸಪ್ರೇಟ್ ಏನು ಜಮೀನು ಬೇಕಾಗಿಲ್ಲ. ಇದನ್ನೇ ಸಪ್ರೇಟ್ ಏನು ಹಾಕಿ ಬೇರೆ ಫಸಲು ರೀತಿ ಈಗ ರಾಗಿ ಬಿತ್ತೀವಿ, ರಾಗಿ ಬೆಳಿತೀವಿ, ಅದು ಎಕರೆಗಟ್ಟಲೆ ಬಿತ್ತೀವಿ, ಇದನ್ನು ಎಕರೆಗಟ್ಟಲೆ ಏನು ಬೆಳಿಬೇಕಾಗಿಲ್ಲ. ಆ ಜಮೀನಿನೊಳಗಡೆ ಸಾಲ ಹಾಕಿ ಬೆಳೆದ್ರೆ ಸಾಕು, ಜೀವನಕ್ಕೆ ಬೇಕಾಗುವಷ್ಟು ಫಸಲುಗಳನ್ನ ಬೆಳ್ಕೋಬೋದು, ಇಳುವರಿನ ಬೆಳ್ಕೋಬೋದು. ಈಗ 1 ಎಕರೆ ರಾಗಿ ಹಾಕ್ತೀವಿ ಅಂತ ತಿಳ್ಕೊಳ್ಳಿ, ಅದಕ್ಕಾಗಿ 1 ಎಕರೆ ನಾಣ್ಯ ಬಿತ್ತಬೇಕಾಗಿಲ್ಲ. ಒಂದು ಸಾಲ ಹೊಡೆದು ಈ ಎತ್ತುಗಳಿಗೆ ಮೇವನ ಕಡ್ಡಿ ಅಂತ ಬಿಡ್ತಾರೆ, ಮಕರ ಕಡ್ಡಿ, ಕೊಂಬನ ಕಡ್ಡಿ ಅಂತ. ನೋಡಿ, ಇದು ಕೊಂಬನ ಕಡ್ಡಿ, ಇದು ದನಗಳಿಗೆ ಹೆಲ್ಪ್ ಆಗುತ್ತೆ, ನಾವು ಕೂಡ ಯೂಸ್ ಮಾಡ್ಬೋದು. ಊಟದ ವ್ಯವಸ್ಥೆಗೆ ಗಂಜಿ ಕಾಯಿಸಿ ಕುಡಿಬೋದು. ದನಗಳಿಗೆ ಹಾಕಿದ್ರೆ ಉತ್ತಮವಾದ ಹಾಲು ಇದಾಗುತ್ತೆ, ಎತ್ತುಗಳಾದರೆ ತಯಾರಾಗ್ತವೆ, ಮೇವಿಗೆ ತೊಂದರೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಈ ಎಕರೆಗಟ್ಟಲೆ ಹಾಕೇನು ಬೆಳಿಬೇಕಾಗಿಲ್ಲ. ಬೆಳೆದ್ರೆ ನಮಗೂ ಅನುಕೂಲ ಇದೆ, ಬಟ್ ಇದನ್ನು ಸಪ್ರೇಟ್ ಹಾಕಿ ಬೆಳೆಯೋದಕ್ಕಿಂತ ಸಾಲು ಸಾಲು ಹಾಕ್ಕೊಂಡ್ರೆ ಆ ರಾಗಿ ಬೆಳೆ ಮಧ್ಯದಲ್ಲಿ ಈ ಸಾಲುಗಳನ್ನ ಹಾಕ್ಕೊಂಡು ನಾವು ಬೆಳೆನ ಬೆಳ್ಕೋಬೋದು. ಸಾಲಿನಿಂದ ಸಾಲಿಗೆ ಒಂದು 4 ಅಡಿ 5 ಅಡಿ ಇಲ್ಲಿ ಸಾಲು ಬಿತ್ತನೆ ಮಾಡಿಕೊಂಡ್ರು ಕೂಡ ಈ ಧಾನ್ಯಗಳನ್ನ, ಸಿರಿಧಾನ್ಯಗಳನ್ನ ಆರಾಮಾಗಿ ಬೆಳ್ಕೋಬೋದು. ಸಿರಿಧಾನ್ಯಗಳನ್ನ ಬೆಳೆಯೋದು ಅಂತಂತಂದರೆ ಈಸಿ ಮೇಡಮ್. ಏನಂತಂದರೆ ಮಣ್ಣಿನ ಫಸ್ಟು ಹದಗೊಳಿಸ್ಬೇಕು. ಈಗ ರಾಗಿ ಆಗಲಿ, ಸಿರಿಧಾನ್ಯ ಆಗಲಿ, ಅಥವಾ ದ್ವಿದಳ ಧಾನ್ಯ ಆಗಲಿ, ವಾಣಿಜ್ಯ ಬೆಳೆ ಆಗಲಿ, ಫಸ್ಟು ಮಣ್ಣನ್ನು ಹದ ಮಾಡ್ಕೋಬೇಕು. ಮಣ್ಣನ್ನು ಹದ ಮಾಡಿಕೊಂಡು ತೇವಾಂಶಕ್ಕೆ ತಕ್ಕಂತೆ ನಾವು ಬಿತ್ತನೆ ಮಾಡಬೇಕು. ಯಥೇಚ್ಛವಾಗಿ ತ್ಯಾವ ಆದರೂ ಆಗೋದಿಲ್ಲ. ಭೂಮಿ ಗಟ್ಟಿತನ ಬಂದಾಗ ಬೀಜಗಳು ಹುಟ್ಟುವ ಸಾಧ್ಯತೆ ಕಡಿಮೆ. ಹದವಾಗಿ ತೇವ ಇರಬೇಕು, ತೇವಾಂಶನ ಹದವಾಗಿ ನೋಡಿ ಬಿತ್ತನೆ ಮಾಡಿದ್ರೆ ಉತ್ತಮವಾದ ಬೆಳೆ. ಒಂದು ಗಾದಿ ಇದೆ, ಬೆಳೆಯುವ ಪೈರು ಮೊಳಕೆನಲ್ಲಿ ಅಂತ. ಅದು ಮೊಳಕೆ ಚೆಂದ ಬಂದ್ಬಿಡ್ತು ಅಂತಂದ್ರೆ ದಷ್ಟಪುಷ್ಟವಾಗಿ ಪೈರು ಬರ್ತದೆ. ಮತ್ತು ಯಥೇಚ್ಛವಾಗಿ 1 ಎಕರೆಗೆ 1-2 ಟನ್ನು ಗೊಬ್ಬರನ ಹಾಕ್ತದೆ. 1-2 ಟ್ಯಾಕ್ಟ್ರು 3 ಟ್ಯಾಕ್ಟ್ರು ಧನಿನ ಗೊಬ್ಬರನ ಹಾಕಿದ್ರೆ ಉತ್ತಮವಾದ ಬೆಳೆನ ಬೆಳೀತದೆ. ಅದರಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನು ಮಾಡಿದಾನೆ. ಇವಕ್ಕೆಲ್ಲ ಆರಾಮಾಗಿ ಬೆಳ್ಕೋಬೋದು, ಅಂದರೆ ಖರ್ಚೇ ಇಲ್ಲ ಇವಕ್ಕೆ. ಮನುಷ್ಯನ ಆರೋಗ್ಯಕರ ಜೀವನ ಸಾಗಿಸ್ಬೇಕು ಅಂತಂದರೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಮುಖ್ಯ. ಧಾನ್ಯಗಳಲ್ಲಿ ಶ್ರೇಷ್ಠವಾದ ಸಿರಿಧಾನ್ಯ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಇಲಾಖಾ ಅಧಿಕಾರಿಗಳನ್ನ ಕೂಡ ನಾವು ಕರೆ ತಂದು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅಕ್ಕ ಕೇಳಿದ್ರ, ನಮ್ಮ ಉತ್ತೇಜಕರು ಹೇಳಿದ್ನ, ಧಾನ್ಯದಲ್ಲೇ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ ಅಂತವ್ರೆ. ಹಾಗಾದ್ರೆ ಇದನ್ನ ಹೆಂಗೆಲ್ಲ ಉಪಯೋಗಿಸ್ಬೋದು ಅಂತ ನಮ್ಮ ಮಾದೇವಮ್ಮನವರು ಹೇಳ್ಕೊಡ್ತಾರಂತೆ, ಬನ್ನಿ ನೋಡ್ಕೋಬರವ. ನನ್ನ ಹೆಸರು ಮಾದೇವಮ್ಮ ಅಂತ. ಇವತ್ತು ನವಣೆ ಪಾಯಸ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನವಣೆ ಪಾಯಸಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಈಗ ನವಣೆ, ಬೆಲ್ಲ, ಕಾಯಿತುರಿ, ಹಾಲು,
ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ. ಪಾತ್ರೆ ಚೆನ್ನಾಗಿ ಕಾದ ನಂತರ ನವಣೆಯನ್ನು ಕೆಂಪಾಗಿ ಚೆನ್ನಾಗಿ ಹುರಿಯಬೇಕು. ತೆಂಗಿನಕಾಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿರಿ. ಅದೇ ನವಣೆ ಚೆನ್ನಾಗಿ ಹುರಿದಾಯ್ತಲೆ ನೀರಿನಲ್ಲಿ ತೊಳಿಬೇಕು. ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿರಿ. ಬೆಲ್ಲಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳಿ. ನವಣೆ ಚೆನ್ನಾಗಿ ಬೆಂದೈತೆ ನೋಡಿ. ಇವಾಗ ಕಾಯಿ ತುರುಬ್ಬಿದ್ದು ಕಾಯನ್ನು ಹಾಕಬೇಕು. ಏಲಕ್ಕಿ ಹಾಕಿ ನೀರು ಹಾಕಿ ಸ್ವಲ್ಪ ಕುದಿಸಿ. ಚೆನ್ನಾಗಿ ಕುದಿಯುವಾಗ ಬೆಲ್ಲದ ಪಾಕ ಹಾಕಿ. ಚೆನ್ನಾಗಿ ಕುದಿಯುವಾಗ ಹಿಂಗೆ ಮಧ್ಯದಲ್ಲಿ ಸೌಟಾಡಿಸ್ಬೇಕು. ಇದು ಚೆನ್ನಾಗಿ ಕುದಿಯುವಾಗ ಹಾಲು ಕಾಯಿಸಿ ಇಟ್ಕೊಂಡು ಹಾಲನ್ನು ಇದಕ್ಕೆ ಹಾಕಿ ಕುದಿಸಿ. ತುಪ್ಪ ಕರಗದ ಮೇಲೆ ಗೋಡಂಬಿ ಹಾಕಿ, ಆಮೇಲೆ ದ್ರಾಕ್ಷಿ ಹಾಕಿ, ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿ. ನವಣೆ ಪಾಯಸ ರೆಡಿಯಾಗೈತೆ. ಇನ್ನೇನು ಶ್ರಾವಣ ಮಾಸ ಬತ್ತು, ಬತ್ತಂದರೆ ಬರೀ ಹಬ್ಬನೇ. ನಮ್ಮಕ್ಕ ಹೇಳ್ಕೊಟ್ಟಂಗೆ ನವಣೆ ಪಾಯಸ ಮಾಡವ ಹಬ್ಬಕ್ಕೆ. ಸಿರಿಧಾನ್ಯಗಳನ್ನ ಬೆಳೆದು ಲಾಭ ಗಳಿಸಿ ಅದನ್ನೇ ಉಪಯೋಗಿಸ್ತಿರೋ ನಮ್ಮ ಮಾದರಿ ರೈತರು ಬಂದವರೇ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ಕೊಂಬರವ ಬನ್ನಿ. ನನ್ನ ಹೆಸರು ಪುಟ್ಟಯ್ಯ ಅಂತ. ಎಚ್ ಡಿ ಕೋಟೆ ತಾಲೂಕು ನಮ್ದು. ಮಲಾರ ಕಾಲೋನಿ ನಮ್ಮ ಗ್ರಾಮ. ನಮ್ದು ಮೂಲಕ ಕೃಷಿ. ನಾವು ವ್ಯವಸಾಯ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವತ್ತಿನ ಸಿರಿಧಾನ್ಯಗಳು ಬೆಳೀತಾ ಇದೀವಿ. ಅದ್ರಲ್ಲಿ ಸಿರಿಧಾನ್ಯಗಳು ಅಂತಂದ್ರೆ ನಿಮ್ಗೆ ರಾಗಿ, ಜೋಳ, ನವಣೆ, ಸಜ್ಜೆ, ಕಮ್ಮು, ಇಷ್ಟನ್ನ ನಾವು ಬೆಳೀತಾ ಇದ್ದೀವಿ. ಸಿರಿಧಾನ್ಯದಿಂದ ನಮ್ಗೇನು ಉಪಯೋಗ ಅನ್ನೋದಾಯ್ತು ಅಂತಂದ್ರೆ, ಸಿರಿಧಾನ್ಯಕ್ಕೆ ನಮ್ಗೆ ಜಾಸ್ತಿ ಗೊಬ್ಬರ ಬೇಕಾಗಿಲ್ಲ, ಜೊತೆಗೆ ಜಾಸ್ತಿ ನೀರು ಬೇಕಾಗಿಲ್ಲ. ಅದ್ರ ಜೊತೆಗೆ ಏನು ಅಂತಂದ್ರೆ ನಾವು ಮಾರಾಟ ಮಾಡ್ತೀವಿ ಅಂತಂದ್ರು. ನಮ್ಗೇನು ಅಂತಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮ್ಗೆ, ಬೇರೆ ಕೊಡಿಸ್ಕೊಂಡ್ರೆ ರೇಟ್ ಜಾಸ್ತಿ ಇದೆ. ಇದು ಮಾರ್ಕೆಟಿಂಗ್ ವ್ಯವಸ್ಥೆ ಈಗ ನಾವು ನಮ್ಮ ರೆಗ್ಯುಲೇಟೆಡ್ ಮಾರ್ಕೆಟ್ ತಗೊಂಡೋಗ್ತೀವಿ ಏನಂತ ಇದಿಲ್ಲ. ಅದಕ್ಕೆ ಈ ಕೆಲವು ಎನ್ ಜಿ ಒಸ್ಗಳು ಕೆಲವು ಸಂಘ ಸಂಸ್ಥೆಗಳಿವೆ, ಇದನ್ನ ಅವರೇ ಪರ್ಚೇಸ್ ಮಾಡ್ತಾವ್ರೆ. ಈಗ ಬೆಳೆದಂತ ರೈತರ ಹತ್ರ ಅವರೇ ಪರ್ಚೇಸ್ ಮಾಡ್ತಾವ್ರೆ. ಈಗ ಏನು ನಾವು ರಾಗಿ ತಗೋತೀವಿ ಅಂತಂದ್ರೆ 30 ರೂಪಾಯಿ 40 ರೂಪಾಯಿ ಇದೆ. ಇದನ್ನ 50 ರೂಪಾಯಿ ಕೊಟ್ಕೊಂಡು ಕತ್ತವ್ರೆ ನಮ್ಮ ಹತ್ರ ಒಂದು ಕೆಜಿಗೆ. ಯಾವುದು ನವಣೆ ಇರ್ಬೋದು, ಸಾಮೆ ಇರ್ಬೋದು, ಊದ್ಲಿ ಇರ್ಬೋದು, ಇಂಥವನ್ನೆಲ್ಲನೂ 50 ರೂಪಾಯಿ ಕೊಟ್ಕೊಂಡು ಕತ್ತವ್ರೆ. ಅದ್ರ ಸಂಸ್ಕರಣೆ ಮಾಡಿ ಇನ್ನೂ ಜಾಸ್ತಿ ಆಗುತ್ತೆ. ರೈತ ಅಂದ್ರೆ ಸಂಸ್ಕರಣೆ ಮಾಡಕ್ಕೆ ಹೋಗಲ್ಲ, ಬೆಳೆದಂದ್ರೆ ಕೊಟ್ಬಿಡ್ತೀವಿ ಸುಮ್ಮನಷ್ಟೇ ನಾವು. ಇದು ಆರೋಗ್ಯದ ಬಗ್ಗೆ ತುಂಬ ಉತ್ತಮವಾದಂಥ ಒಂದು ಧಾನ್ಯಗಳು ಇವೆಲ್ಲ. ನಮ್ಮ ಆರೋಗ್ಯದ ಬಗ್ಗೆ ಇವತ್ತು ಹೇಳೋದಾಯ್ತು ಅಂತಂದ್ರೆ, ಇವೇನಿಗೆಲ್ಲ ಬಿ ಪಿ, ಶುಗರು, ಕ್ಯಾನ್ಸರ್ ಒಂದು ಕಡೆ ಎಲ್ಲ ಬರೀ ಹಾಸ್ಪಿಟಲ್ ತಗೊಂಡೋಗ್ತಾವ್ರೆ. ನಮ್ಮ ರೈತ ಕುಟುಂಬ ಹಾಸ್ಪಿಟಲ್ ಕೊಡೋಂಥ ಶಕ್ತಿ ಇರಲ್ಲ. ಈ ಸಿರಿಧಾನ್ಯಗಳನ್ನು ಬೆಳೆದು ನಾವೇ ಉಪಯೋಗಿಸೋದಾಯ್ತು ಅಂತಂದ್ರೆ ಆ ಶಕ್ತಿ ನಮ್ಮಲ್ಲಿ ಬಂದಿರ್ತದೆ. ಅದು ಹಾವನ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನ ಬೆಳಿಬೇಕು, ಸಿರಿಧಾನ್ಯಗಳನ್ನ ಬೆಳೆಸ್ಬೇಕು ಅನ್ನೋದು ಇದಕ್ಕಾಗಿ ನಾವು. ಜೊತೆಗೆ ಏನಂದ್ರೆ ಇದನ್ನ ನಾವು ಸಪ್ರೇಟ್ ಮಾಡಲಿಲ್ಲ ಅಂದ್ರೆ ಅಕ್ಕಡಿ ಸಾಲಗಳಲ್ಲಿ ಬೇಕಾಗ್ತೀವಿ ನಾವು. ಅಕ್ಕಡಿ ಸಾಲಗಳಂದ್ರೆ ಬರೀ ಕಡೆ ಬಿಟ್ಕೊಂಡು ಹಲ್ಲೆ ಬೇಕತ್ತೀವಿ. ಒಬ್ಬೊಬ್ಬ ರೈತ ಒಂದು 4 ಕ್ವಿಂಟಲ್ 5 ಕ್ವಿಂಟಲ್ ಬೆಳಿತೀವಿ ನಾವು. ಇದನ್ನ ಇದನ್ನೆಲ್ಲ ಏನು ಅಂತಂದ್ರೆ, ಈಗ ನಾವು ಕೆಲವು ಹಬ್ಬ ಹರಿದಿನಗಳಲ್ಲಿ ಬಂದಾಗ ಇಡ್ಲಿ ಮಾಡ್ತೀವಿ, ಅದ್ರಲ್ಲಿ ದೋಸೆ ಮಾಡ್ತೀವಿ, ಅದ್ರಲ್ಲಿ ಗಂಜಿ ಮಾಡ್ತೀವಿ, ಅದ್ರಲ್ಲಿ ಅನ್ನ ಮಾಡ್ತೀವಿ, ಎಲ್ಲಕ್ಕೂ ಬಳಸ್ಕೊತೀವಿ ಅದನ್ನು. ಆ ಒಂದು ದೃಷ್ಟಿಯಿಂದ ಸಿರಿಧಾನ್ಯಗಳಲ್ಲಿ ತುಂಬ ಅನುಕೂಲವಾದಂಥ ಆಹಾರ ಅದು. ನಮಗೆ ಒಳ್ಳೆ ಉತ್ತಮವಾದಂಥ ಈ ರೋಗ ಎಲ್ಲ ತಡೆಯುವಂಥ ಶಕ್ತಿ ಆ ಸಿರಿಧಾನ್ಯಗಳಲ್ಲಿದೆ. ಈಗಿನ ಬೆಳೀತಾರಂಥ ಧಾನ್ಯದಲ್ಲಿ ಆ ಮಟ್ಟಕ್ಕಿಲ್ಲ. ಕೊನೆಗಾಲಕ್ಕೆ ರಸಗೊಬ್ಬರ ಕೊಡಲಿಲ್ಲ, ನಾವು ಮಳೆ ಕಡಿಮೆ ಇತ್ತು ಅಂದ್ರೆ ನಾವು ಬೆಳ್ಕೋಬೋದು ಇದನ್ನು. ಅದರಲ್ಲೂ ಎರಡು ಮಾತಿಲ್ಲ. ಈ ಮೂಲ ರೈತರು ಏನಿದ್ದಾರೆ ಹಂಗಿದ್ರೆ ಅವನು ಒಬ್ಬ ಸಂಸ್ಕೃತಿ, ಒಬ್ಬ ಜನಪದ ಇದರಲ್ಲಿ ನಾವು ಲೆಕ್ಕ ಆಗ್ತೀವಿ ಅಂತಂದ್ರೆ, ಹಳ್ಳಿ ರೈತ ಅಂತಂದ್ರೆ ಅವನ ಮನೆಯಲ್ಲಿ ಎಲ್ಲ ಇರಬೇಕು, ಎಲ್ಲ ಒಂದು ವ್ಯವಸ್ಥೆನೂ ಇರಬೇಕು. ಅದರಲ್ಲಿ ಸಿರಿಧಾನ್ಯವನ್ನು ಬೆಳೆದಿರ್ಬೇಕು ಅವ. ಸಿರಿಧಾನ್ಯ ಬೆಳೆದ್ರೆ ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ, ಆ ಒಬ್ಬ ರೈತರ ಮನೆಗೆ ಹೋದಾಗ ಅವನಿಗೆ ಮೂಲ ಬೇಕಾಗಿರೋದು ದನಕರುಗಳು, ಹಣುಕುರುಗಳು ಅವೆಲ್ಲ ಇರ್ತು ಅಂತವ್ರು. ಅವನ ಗೊಬ್ಬರ ಜಾಸ್ತಿ ಆಗುತ್ತೆ, ಅವನ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಹಾಗ ಅವನು ಹೊರಗಡೆ ಹೋಗಿ ಕೀವು ನಿಂತುಗಳಲ್ಲಿ ಯಾವುದಕ್ಕೂ ನನ್ನ ಕೊಡಿ ಅಂತ ಅವನು ಬೆಳೆದಂಥ ಧಾನ್ಯದಲ್ಲಿ ಬಿತ್ತನೆ ಮಾಡ್ಕೊಂಡಿರ್ಬೇಕು, ಅವ ಸಾಕಿದಂಥ ಪ್ರಾಣಿ ಪಕ್ಷಿಗಳಲ್ಲಿ ಅವ ಗೊಬ್ಬರ ಮಾಡ್ಕೊಂಡಿರ್ಬೇಕು. ಜೊತೆಗೆ ಏನಂದ್ರೆ ಅವ್ನು ದುಡಿಮೆ ಏನಿದೆ ಈ ದುಡಿಮೆ ಮೇಲೆ ಇವಕ್ಕೆಲ್ಲ ಫಲ ಸಿಕ್ಕೋದು. ಆದ್ದರಿಂದ ನಾನು ಬೇರೆ ರೈತರಿಗೆ ಹೇಳೋದು ಅಷ್ಟೇ, ಏನು ಕೃಷಿಕರಾದ್ರು ನಾವು ಕೃಷಿಕರು ನಾವು ಅದರಲ್ಲೇ ನಾವು ಜೀವನ ಮಾಡ್ತೀವಿ ಅಂತ ಹೇಳೋದಾಯ್ತು ಅಂತಂದ್ರೆ, ಎಲ್ಲ ಧಾನ್ಯಗಳನ್ನ ಬೆಳಿಬೇಕು ಅವರು, ಎಲ್ಲನೂ ಅವರು ತಿನ್ನಬೇಕು, ಜನಕ್ಕೂ ಕೊಡಬೇಕು. ಹಂಗಿದ್ರೆ ಮಾತ್ರ ಒಬ್ಬ ಉತ್ತಮವಾದಂಥ ರೈತ ಅಂದ್ಕೊಂಡು ಹೇಳ್ಬೋದು. ನಮ್ಮ ರೈತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದು ಮೂಲ ರೈತರು ಏನಿದ್ದಾರೆ ಇವರೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮೂಲ ರೈತನಾಗಿ ನಾವು ಬಂದ್ಮೇಲೆ ನಮ್ಮ ಜೀವನ ಅದರಲ್ಲೇ ಸಾಗಿಸ್ಬೇಕು, ನಮ್ಮ ಮಕ್ಕಳು ಮರಿ ಎಲ್ಲನೂ ಅದರಲ್ಲೇ ನಾವು ಸಾಕಬೇಕು ಅನ್ನೋ ರೈತ ಅಂತಂದ್ರೆ ನಮಗೊಂದು ಭದ್ರತೆ ಬೇಕು. ಈ ಭದ್ರತೆ ಬೇಕಾದ ಎಲ್ಲ ಆಹಾರ ಧಾನ್ಯಗಳನ್ನು ಬೆಳಿಬೇಕು, ನಾವೇ ಉತ್ಪನ್ನ ಮಾಡ್ಕೋಬೇಕು. ಈ ಸಿರಿಧಾನ್ಯಗಳು ಬೆಳೆಯೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನಮ್ಮ ಖರ್ಚು ಕಡಿಮೆ ಆಗುತ್ತೆ. ಜೊತೆಗೇನು ಅಂತಂದ್ರೆ ನಾವು ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದನ್ನೇ ನಾವು ಬೆಳ್ಕೊಂಡು ಹೋಗೋದಾಯ್ತು ಅಂತಂದ್ರೆ, ಈ ಒಂದು ಪ್ರಕೃತಿಯಲ್ಲಿ ನಾವು ಜಾಸ್ತಿಯಾಗಿ ಸಿರಿಧಾನ್ಯಕ್ಕೆ ನಾವು ಹೋಗೋದಾಯ್ತು ಅನ್ನೋ ಬದುಕನ್ನು ಚೆನ್ನಾಗಿ ಇಟ್ಕೋಬೋದು. ಯಾಕಂದ್ರೆ ಪ್ರಕೃತಿ ಇವತ್ತು ನಾವು ಬೆಳೆದಂಗೆ ಬೆಳೀತಾ ಇಲ್ಲ. ಇವತ್ತು
ಇಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗ್ತದೆ, ಅಲ್ಪ ಸ್ವಲ್ಪ ಮಳೆ ಆದರೆ ಸಾಕು ಬೆಳ್ಕೋಬೋದು ಜೀವನಕ್ಕಾಗಂಥದ್ದಾಗುತ್ತೆ. ಒಂದು ಸರಿ ಬರ ಬಂದಿದ್ದಾಗಲ್ಲ, ಒಂದು ವರ್ಷವಾಗಲ್ಲ, ಬರೀ ಬಿದ್ದಕ್ಕೆ ತಿನ್ಕೊಂಡು ಇದು ಗಂಜಿ ಕುಡ್ಕೊಂಡು ಜೀವನ ಮಾಡಿದ್ವಿ ನಾವು. ಒಂದು ವರ್ಷವಾಗಲ್ಲ ಈ ಸಿರಿಧಾನ್ಯದ ಬರೀ ಗಂಜಿ ಕುಡ್ಕೊಂಡು ಜೀವನ ಮಾಡಿರ್ಬೋದು. ಅದರಿಂದ ನಮ್ಮ ರೈತರಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಿರಿಧಾನ್ಯಕ್ಕೆ ಒತ್ತು ಕೊಟ್ಟು ಸಿರಿಧಾನ್ಯ ಬೆಳ್ಕೊಳ್ಳೋದು ಉತ್ತಮ. ಇದೇ ಖುಷಿಲಿ ದೇವಲಾಪುರದಿಂದ ಪುಟ್ಟಮ್ಮಕ್ಕ ಬಂದವ್ರೆ, ಹಾಡ್ ಹೇಳ್ತೀನಿ ಅಂತ ಬನ್ನಿ ಪದ ಕೇಳ್ಕ ಬರವ. ದೇವಲಾಪುರ, ನಮ್ಮ ಹೆಸರು ಪುಟ್ಟಮ್ಮ ಅಂತ. ಅಟ್ಟಿಯ ಚಂದ ಕಾಚಲಿದಿನವ ಎಂಬ್ರಗಿರ್ಯಾಂಬವನ ಕಾಯ ಎಂಬ್ರಗಿರ್ಯಾಂಬವನ ಕವ ಇಡುಕೊಂಡು ಸಾರಿದ್ದಿನ ಬಳೋಗಾಯ ಬಳಗಾಯ ಚಾಲೆ ನಾನೂರು ಬೆಳೆಯಲೆ ಅರುಮಲಿ ಜೋತೆ ಬೆಳೆಯಲೆ ಕಗ್ಗಲಿವನು ಕ ಕರಿಯ ಮಲಿಗು ಶ್ಯಾಮ ಒಬ್ಳುಗೊಂದೋ ಬಾಸಮಿಯಲತೋ ಒಬ್ಳುಗೊಂದೋಬ್ಬ ಸಮಿಯಲ್ಲ ಅಣ್ಣಯ್ಯ ಎಬ್ಬರ ಸೀನಿ ಮಾಡಿಯ ನನ್ನ ಕುಟ್ಟುದು ಅಕ್ಕಿ ಮೊನ್ನ ತಂದೋ ನೀರು ಒಟ್ಟಾರ ಸೌದ ಮೊದಲಿಲ್ಲ ಒಟ್ಟಾರ ಸೌದ ಮೊದಲಿಲ್ಲ ರಾಯರೆ ಅವ್ರು ಬಂದು ದಂಡ ನೋ ಉಸವಟ್ಟು ಮಾವಿನ ಪಲ ಬೊಟ್ಟು ನಾವಬ್ಬ ಮಗನ ಪಡುದಾವೋ ನಾವಬ್ಬ ಮಗನ ಪಡೆದವ ಅಣ್ಣಯ್ಯ ನಗೋರಮ್ಮನಾಗಿ ಬರವೇನೋ ಶಿಗ ಮಗಿನ ರೌಕ ಬಾಳ ಪಟ್ಟಿನ ಶಿರ ಗೌರಿ ಹಬ್ಬಕ್ಕ ತರವೇನು ಗೌರಿ ಹಬ್ಬಕ್ಕ ತರವೇನು ತಂಗಮ್ಮ ನೀ ಗೌರಮ್ಮನಾಗಿ ಬರಬೇಕು. ಜುಲೈ ತಿಂಗಳಲ್ಲಿ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಏನೆಲ್ಲ ಕಾರ್ಯಕ್ರಮಗಳೆಲ್ಲ ನಡೆದಿದೆ ಅಂತ ನೋಡ್ಕೊಂಡು ಬರೋಣವಾ. ಹುಣಸೂರು ತಾಲೂಕಿನ ಬಿಳಿಗೆರೆ ಗ್ರಾಮದ ಮಹಿಳೆಯರಿಗೆ ಹುಣಸೂರು ನಮ್ಮ ಮಾಹಿತಿ ಕೇಂದ್ರ ಹಾಗೂ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದ ಸಹಯೋಗದೊಂದಿಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಅವರಿಗಿರುವ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಮನುಗನಹಳ್ಳಿ ಗ್ರಾಮದ ಅಂಗನವಾಡಿಯಲ್ಲಿ ಗ್ರಾಮ ಆರೋಗ್ಯ ಮತ್ತು ಪೌಷ್ಟಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ನೆರೆದಿರುವ ಮಹಿಳೆಯರಿಗೆ ದಾಖಲಾತಿಗಳ ಮಹತ್ವದ ಬಗ್ಗೆ ತಿಳಿಸಿ ಪ್ರೋತ್ಸಾಹಿಸಲಾಯಿತು. ಮುಳ್ಳೂರು ಗ್ರಾಮದ ಕಿಶೋರಿಯರಿಗೆ ತರಬೇತಿಯ ಮೂಲಕ ಬಾಲ್ಯವಿವಾಹದಿಂದಾಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ದೊಡ್ಡೆಜ್ಜೂರು ಮತ್ತು ಕಪ್ಪನಕಟ್ಟೆ ಹಾಡಿಯ ಕಿಶೋರಿಯರು, ಅವರ ತಂದೆ ತಾಯಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಚುನಾಯಿತ ಪ್ರತಿನಿಧಿಗಳೊಂದಿಗೆ ಕಿಶೋರಿಯರಿಗೆ ನಡೆಯುವ ತರಬೇತಿಯ ಬಗ್ಗೆ ಚರ್ಚಿಸಲಾಯಿತು. ಹೆಚ್ಡಿಕೋಟೆ ತಾಲೂಕಿನ ಹುನಗನಹಳ್ಳಿ ಗ್ರಾಮದಲ್ಲಿ ಜೀವಿಕಾ ಸಂಸ್ಥೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆ ಊರಿನ ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಮ್ಮ ಮಾಹಿತಿ ಕೇಂದ್ರದ ಪರಿಚಯ ಮಾಡಲಾಯಿತು. ಜೊತೆಗೆ ಮಹಿಳೆಯರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮಾಹಿತಿಯನ್ನು ಹಂಚಲಾಯಿತು. ಎಲ್ಲರೂ ಹೇಳ್ದಂಗೆ ಸಿರಿಧಾನ್ಯದ ಮಹತ್ವದ ಬಗ್ಗೆ ಕೇಳ್ಕೊಂಡ್ವಿ ಅಲ್ವಾ? ಸಿರಿಧಾನ್ಯನ ಹೆಚ್ಚು ಬೆಳೆಸಿ ಬಳಸಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಲ್ವಾ? ಮುಂದಿನ ತಿಂಗಳು ಇದೇ ರೀತಿ ಹೊಸ ಹೊಸ ಮಾಹಿತಿ ತಗೊಂಡು ಬರ್ತೀನಿ. ಅಲ್ಲಿಗಂಟ ನೋಡು ಸಖಿ ತಂಡದಿಂದ ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಚಿನ್ನಸ್ವಾಮಿ ಚೌಡಳ್ಳಿ ಗ್ರಾಮ, ಮಾದೇವಮ್ಮ ಪುಟ್ಟಯ್ಯ ಮಲ್ನಾರ್ ಕಾಲೋನಿ, ಪುಟ್ಟಮ್ಮ ದೇವಲಾಪುರ, ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಹುಣಸೂರು, ಪಾರ್ವತಿ ಹಿರಿಯ ಮಹಿಳಾ ಆರೋಗ್ಯ ಸಂದರ್ಶಕರು, ಮುಳ್ಳೂರು ಗ್ರಾಮದ ಕಿಶೋರಿಯರು, ದೊಡ್ಡೆಜ್ಜೂರು ಮತ್ತು ಕಪ್ಪನಕಟ್ಟೆ ಆಡಿಯ ಕಿಶೋರಿಯರು, ಪೋಷಕರು ಹಾಗೂ ಗ್ರಾಮಸ್ಥರು, ಜೀವಿಕಾ ಸಂಸ್ಥೆ ಹಾಗೂ ಉನಗನಹಳ್ಳಿ ಗ್ರಾಮಸ್ಥರು, ಹೆಗ್ಗಡದೇವನಕೋಟೆ ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು. ಧನ್ಯವಾದಗಳು.